ನಮಸ್ಕಾರ ಸ್ನೇಹಿತರೆ, ವಿಕ್ರಾಂತ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಉಳಿದಿರುವ ಅನ್ನದಿಂದ ಪಡ್ಡು ರೆಸಿಪಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಇದನ್ನು 10 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಇವಾಗ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಅದರಲ್ಲಿ 1 ಕಪ್ನಷ್ಟು ಅನ್ನವನ್ನು ಹಾಕಿದ್ದೀನಿ, 1/2 ಕಪ್ನಷ್ಟು ರವೆ, ಹಾಗೆ 1/2 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1/2 ಕಪ್ನಷ್ಟು ಒಂದು ಸ್ವಲ್ಪ ಹುಳಿ ಇರೋ ಮೊಸರನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. 1/2 ಎಸಳಿನಷ್ಟು ಬೆಳ್ಳುಳ್ಳಿ, ಹಾಗೆ 1/4 ಇಂಚಿನಷ್ಟು ಅಲ್ಲವನ್ನು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ 1/2 ಕಪ್ನಷ್ಟು ಅವಲಕ್ಕಿನ ನೆನೆಸಿ ಇಡ್ತಾ ಇದ್ದೀನಿ. ನಂತರ ಇಲ್ಲಿ 5 ನಿಮಿಷ ಇದನ್ನು ನೆನೆಸಿದಾದಮೇಲೆ ನೀರು ಸಮೇತನೇ ನಾನು ಅವಲಕ್ಕಿನ ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ರುಬ್ಬಿಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ರುಬ್ಕೋಬೇಕು. ಇದಕ್ಕೆ ನಾನು ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡಿದ್ದೆ. ದೋಸೆ ಹಿಟ್ಟಿನ ಹದಕ್ಕಿಂತ ಒಂದು ಸ್ವಲ್ಪ ಗಟ್ಟಿ ಇದ್ದರೆ ಸಾಕು. ಇವಾಗ ಇದಕ್ಕೆ 1/4 ಚಮಚದಷ್ಟು ಸೋಡಾವನ್ನು ಹಾಕಿ ಅದಕ್ಕೆ ಮೇಲೆ ಒಂಚೂರು ನೀರನ್ನು ಹಾಕಿ 2-3 ನಿಮಿಷ ಹೀಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಅದು ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಹಿಟ್ಟು ರೆಡಿಯಾಗಿದೆ. ಇಲ್ಲಿ ನಾನು ಪಡ್ಡಿನ ಹಂಚನ್ನು ಇಟ್ಟಿದ್ದೀನಿ, ಅದಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಹಾಕುವಾಗ ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆನೇ ಹಾಕಬೇಕು. ನಂತರ ಇದಕ್ಕೆ ಚಮಚೆಯಲ್ಲಿ ಹಿಟ್ಟನ್ನು ತಗೊಂಡು ಹೀಗೆ ಪಡ್ಡನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅದು ಹಿಟ್ಟು ಹಾಕಿದ ಮೇಲೆ ಉಬ್ಬಿ ಬರ್ತಾ ಇದೆ ಅಂತ. ಒಂದು ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ ನೀವು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಹೀಗೆ ನಾನು ಎಲ್ಲವನ್ನು ಮಗ್ಸಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇದಕ್ಕೆ ನೀವು ಮಿಕ್ಸರ್ ಮಾಡುವಾಗ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ಕೊಳ್ಬೋದು, ಅದು ಕೂಡ ರುಚಿ ಚೆನ್ನಾಗಿ ಬರುತ್ತೆ. ಇವಾಗ ಎಲ್ಲ ಪಡ್ಡು ಆಗಿದೆ, ನಾನಿದನ್ನು ತೆಗೆದಿಟ್ಕೊಂಡ್ಬಿಡ್ತಾ ಇದ್ದೀನಿ. ಹೀಗೆ ಎಲ್ಲವನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಹಾಗೆ ಕೂಡ ತಿನ್ಬೋದು, ಇಲ್ಲ ಅಂದರೆ ಬೇಳೆ ಸಾರು, ಕೊಬ್ಬರಿ ಚಟ್ನಿ, ಸಾಂಬಾರ್ ಯಾವುದ್ರ ಜೊತೆ ತಿಂದರೂ ಅದು ರುಚಿಯಾಗಿ ಇರುತ್ತೆ. ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.